ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ಇವತ್ತಿನ ವಡದಲ್ಲಿ ಅಣ್ಣಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಸಿನಿಮಾ ಜೀವನದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಟಾಪ್ ಟೆನ್ ಸಿನಿಮಾಗಳು ಯಾವುವು ಅನ್ನೋದನ್ನು ನೋಡ್ಕೊಂಡ್ಬರೋಣ ಬನ್ನಿ ಟಾಪ್ ಟೆನ್ ಲಕ್ಕಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಲಕ್ಕಿ ಸಿನಿಮಾ ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ರಾಧಿಕಾ ಕುಮಾರಸ್ವಾಮಿಯವರ ನಿರ್ಮಾಣದಲ್ಲಿ ಮೂಡಿ ಬಂದಂಥ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಎಷ್ಟವರಿಗೆ ಲಕ್ಕಿ ಆಗಿತ್ತು ಅಂತಲೇ ಹೇಳ್ಬೋದು ಸುಮಾರು ಮೂರು ಕೋಟಿ ಬಜೆಟ್ನಲ್ಲಿ ತಯಾರದ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿಯ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿತ್ತು ಟಾಪ್ ನೈನ್ ಡ್ರಾಮಾ ಯೋಗರಾಜ್ ಭಟ್ಟರ ನಿರ್ದೇಶನದಲ್ಲಿ ಮೂಡಿಬಂದ ಡ್ರಾಮಾ ಸಿನಿಮಾ ಕನ್ನಡ ಚಿತ್ರರಂಗದ ಕೆಲವೇ ಕೆಲವು ಅಪರೂಪ ಸಿನಿಮಾಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಈ ಸಿನಿಮಾ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಸುಮಾರು ಹದಿನಾಲ್ಕು ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಕಲೆ ಹಾಕಿತ್ತು ಇನ್ನು ಎಂಟನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಟಾಪ್ ಸ್ಟಾರ್ಸ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವುದಾಗಿ ಮಾಡಿದಂತಹ ರಾಜಹಳ್ಳಿ ಸಿನಿಮಾ ಕಾಣಿಸ್ಕೊಳ್ತದೆ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಈ ಸಿನಿಮಾ ತಮಿಳು ಸಿನಿಮಾದ ರೀಮೇಕ್ ಕೂಡ ಆಗಿತ್ತು ಆದರೆ ಕನ್ನಡದ ನೆಟಿವಿಟಿಗೆ ತಕ್ಕಂತೆ ಸಿನಿಮಾವನ್ನ ಕಟ್ಟಿಕೊಡಲಾಗಿತ್ತು ಸಿನಿಮಾ ಬರೋಬರಿ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿತ್ತು ಟಾಪ್ ಸೆವೆನ್ ಗೂಗ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆ ಂತ ಗೂಗ್ಲಿ ಸಿನಿಮಾ ಕನ್ನಡ ಚಿತ್ರರಂಗದ ಆಲ್ ಟೈಮ್ ಇಷ್ಟ ಸಿನಿಮಾಗಳಲ್ಲಿ ಒಂದು ಶರತ್ ಮತ್ತು ಸ್ವಾತಿ ಅನ್ನೋ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಲಾಗಿತ್ತು ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿತ್ತು ಟಾಪ್ ಸಿಕ್ಸ್ ಕೇಸರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಗಜಕೇಸರಿ ಸಿನಿಮಾ ಕೂಡ ಯಶ್ ಅವರ ಸಿನಿ ದಿ ಬೆಸ್ಟ್ ಸಿನಿಮಾವಾಗಿತ್ತು ಯಶ್ ಮೊದಲ ಬಾರಿಗೆ ವಿಭಿನ್ನವಾಗಿ ಕಾಣಿಸಿಕೊಂಡಂತ ಸಿನಿಮಾವಾಗಿದ್ದ ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡದಾದ್ರೆ ಸುಮಾರು ಇಪ್ಪತ್ತೆರಡು ಕೋಟಿ ಕಲೆಕ್ಷನ್ ಮಾಡಿತ್ತು ಟಾಪ್ ಫೈವ್ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನ್ಮಾ ಹಲವಾರು ಸಿನಿಮಾಗಳ ಪೈಪೋಟೆಯೊಂದಿಗೆ ರಿಲೀಸ್ ಆಗಿತ್ತು ಹದಿನೈದು ಕೋಟಿ ಬಜೆಟ್ನಲ್ಲಿ ಮೂಡಿಬಂದ ಈ ಸಿನಿಮಾ ಇಪ್ಪತ್ತೈದು ಕೋಟಿ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿರುವುದಾಗಿ ತಿಳಿದು ಬಂದಿದೆ ಟಾಪ್ ಫೋರ್ ಮಾಸ್ಟರ್ ಪೀಸ್ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದಂಥ ಮಾಸ್ಟರ್ ಪೀಸ್ ಸಿನ್ಮಾ ಓಪನಿಂಗ್ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ದಾಖಲೆಯನ್ನು ಬರೆದಿತ್ತು ಉತ್ತಮ ಸಂದೇಶವನ್ನು ಒತ್ತು ತಂದಿದ್ದ ಮಾಸ್ಟರ್ ಪೀಸ್ ಸಿನ್ಮಾ ಬರೋಬ್ಬರಿ ಮೂವತ್ತೇಳು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿತ್ತು ಟಾಪ್ ತ್ರೀ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಂತೋಷ್ ಆನಂದರಂ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದಲ್ಲಿ ಅಣ್ತಮ್ಮ ಯೇಶ್ ಕಾಲೇಜು ವಿದ್ಯಾರ್ಥಿಯಾಗಿ ಬಡತಂದೆಯ ಮಗನಾಗಿ ಕಾಣಿಸ್ಕೊಂಡಿದ್ರು ಇಂಡಸ್ಟ್ರಿ ಆಗಿರುವಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೋಚಿದ್ದು ಐವತ್ತು ಕೋಟಿಗಿಂತ ಅಧಿಕ ಹಣವನ್ನು ಟಾಪ್ ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೆ ಸೀಮಿತವಾಗಿದ್ದ ಈ ಸಿನಿಮಾವನ್ನು ಸುತ್ತಮ್ ರಾಕಿಂಗ್ ಸ್ಟಾರ್ ಯಶವ್ರೆ ಖುದ್ದಾಗಿ ಪ್ಯಾನ್ಡಿ ಬಿಡುಗಡೆ ಮಾಡಬೇಕಾಗಿ ಯೋಚಿಸಿ ರಿಲೀಸ್ ಮಾಡಲಾಗಿತ್ತು ಕಿಂಗ್ ಕಾನ್ ಶಾರುಖ್ ಖಾನ್ ರವರ ಝೀರೋ ಸಿನಿಮಾವನ್ನು ಕೂಡ ಹಿಂದಿಯಲ್ಲಿ ಹಿಂದಿಕ್ಕಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಮೈಲಿಗಲನ್ನು ಸೃಷ್ಟಿಸಿದಂತೂ ಸುಳ್ಳಲ್ಲ ಕೆ ಜಿ ಎಫ್ ಸಿನಿಮಾ ಬೋರೋಬೋರಿ ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಹಿಟ್ ಪಟ್ಟವನ್ನು ಪಡೆದುಕೊಂಡಿದೆ ಟಾಪ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಕೇವಲ ನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ಮೂಡಿ ಬಂದ ಕೆ ಜಿ ಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಿಗಿಂತ ಅಧಿಕ ಕಲೆಕ್ಷನ್ ಮಾಡಿದೆ ಕನ್ನಡ ಚಿತ್ರರಂಗದ ಭವಿಷ್ಯವನ್ನು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಈ ಸಿನಿಮಾ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿದೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫಿಪೆಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಸಿಗಣ ಸೈನಿಂಗ್ ಆಫ್ ಶಶಿ